ನಮಸ್ಕಾರ ರೈತ ಬಾಂಧವರೇ, ನಾನು ಮುಖ್ಯಸ್ಥ ಬಾಯರ್ ಮುಖಾಂತರ ಪ್ರಸ್ತುತಪಡಿಸುವ ನಿಮಗೆಲ್ಲರಿಗೂ ಪ್ರಗತಿ ಚರ್ಚೆಯಲ್ಲಿ ಸ್ವಾಗತ ಮಾಡುತ್ತೇನೆ. ನಾವು ಉತ್ತಮ ಇಳುವರಿ ಪಡೆಯಲು ಹಲವಾರು ಸವಾಲುಗಳನ್ನು ಎದುರಿಸುತ್ತೇವೆ. ಕೆಲವೊಮ್ಮೆ ಹವಾಮಾನ, ಕೆಲವೊಮ್ಮೆ ರೋಗಗಳು ಅಥವಾ ಕೆಲವೊಮ್ಮೆ ಇತರ ಸಸ್ಯಗಳು ನಮ್ಮ ಬೆಳೆಗೆ ಹಾನಿ ಮಾಡುತ್ತದೆ. ಈ ಅನಗತ್ಯ ಸಸ್ಯಗಳನ್ನು ಕಳೆ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಇಂದಿನ ಪ್ರಗತಿ ಚರ್ಚೆಯಲ್ಲಿ ಕಳೆ ನಿಯಂತ್ರಣದ ಬಗ್ಗೆ ತಿಳಿಯೋಣ. ಕಳೆ ಸಮಸ್ಯೆ ಕೃಷಿಯಷ್ಟೇ ಹಳೆಯದು ಮತ್ತು ಪ್ರತಿ ರೈತರಿಗೆ ಶತಮಾನಗಳಿಂದ ಉಂಟಾದ ಹಾನಿಯ ಬಗ್ಗೆ ತಿಳಿದಿದೆ. ಕಳೆ ಸಂಬಂಧಿತ ಹಾನಿಯು ಪ್ರಕಟಗೊಳ್ಳುವ ಕೆಲವು ವಿಧಾನಗಳೆಂದರೆ, ಅವುಗಳು ನೀರು, ಪೋಷಕಾಂಶಗಳು, ಸ್ಥಳ ಮತ್ತು ಬೆಳಕಿನ ಬೆಳಕಿನೊಂದಿಗೆ ಸ್ಪರ್ಧೆ, ಬೆಳೆ ಉತ್ಪಾದನೆಯಲ್ಲಿ 10-60% ಕಡಿತ, ಬೆಳೆ ಗುಣಮಟ್ಟ ಕಡಿಮೆಯಾಗಿದೆ, ಕೀಟಗಳು ಮತ್ತು ರೋಗಗಳನ್ನು ಆಶ್ರಯಿಸುವ ಮೂಲಕ ಸೋಂಕಿನ ಮೂಲವಾಗಿರುವುದು, ಮಣ್ಣಿನ ಫಲವತ್ತತೆ ಕಡಿಮೆಯಾಗಿದೆ, ಉಬ್ಬುಗಳಲ್ಲಿ ಹರಿಯುವ ನೀರಿನ ಗುಣಮಟ್ಟ ಕಡಿಮೆಯಾಗುವುದು, ವೇತನದ ಹೆಚ್ಚಿನ ವೆಚ್ಚ ಮತ್ತು ಕಟಾವಿನ ನಂತರ ಕಳೆ ಉಳಿಕೆಗಳು ಕಂಡುಬಂದಲ್ಲಿ ಮಾರುಕಟ್ಟೆ ಮೌಲ್ಯದಲ್ಲಿ ಕಡಿತ. ನೈಸರ್ಗಿಕ ಗುಣಲಕ್ಷಣಗಳ ಆಧಾರದ ಮೇಲೆ ಕಳೆಗಳನ್ನು ಮುಖ್ಯವಾಗಿ 3 ವರ್ಗಗಳಾಗಿ ವಿಂಗಡಿಸಲಾಗಿದೆ. 1 ಹುಲ್ಲು, 2 ಋಷಿ ಮತ್ತು 3 ಬ್ಲಾಂಡ್ಲಿಪ್ ಕಳೆಗಳು. ಕಳೆ ಅಪಾಯವಾಗುವ ಮೊದಲು ಅದನ್ನು ನಿಯಂತ್ರಿಸದಿದ್ದರೆ ರೈತರಿಗೆ ಬಂಡವಾಳ ವೆಚ್ಚವನ್ನು 30%-ವರೆಗೆ ಹೆಚ್ಚಿಸಬಹುದು. ಆದರೆ ಇದನ್ನು ತಡೆಯಲು ಕೆಲವು ಮಾರ್ಗಗಳಿವೆ. ಉದಾಹರಣೆಗೆ, ಉತ್ತಮ ಗುಣಮಟ್ಟದ ಕಳೆ ನಿರೋಧಕ ಬೀಜಗಳ ಬಳಕೆ, ಹೊಲದ ಪೀಡಿತ ಪ್ರದೇಶಗಳಿಂದ ಕಳೆಗಳನ್ನು ಸಮಯೋಚಿತವಾಗಿ ಸ್ವಚ್ಛಗೊಳಿಸುವುದು, ಯಾಂತ್ರಿಕ ಕಳೆ ಕಿತ್ತಲು ಮತ್ತು ಸಸ್ಯನಾಶಕಗಳ ಬಳಕೆ. ನಮ್ಮ ಹೊಲದಲ್ಲಿ ಲಭ್ಯವಿರುವ ನೀರು, ಪೋಷಕಾಂಶಗಳು ಮತ್ತು ಬೆಳಕಿಗೆ ಅರ್ಹವಾದದ್ದು ನಮ್ಮ ಬೆಳೆಗಳು ಕಳೆಯಲ್ಲ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳುವುದು ಒಳ್ಳೆಯದು. ಪ್ರಗತಿಯ ಚರ್ಚೆ ಒಂದು ಒಳ್ಳೆಯ ವಿಡಿಯೋ ಸಂಕಲನವಾಗಿದೆ. ಇದರಲ್ಲಿ ಬಾಯರ್ ಸಿಮಿನಸ್ ನಿಮಗೆಲ್ಲ ಆಧುನಿಕ ತಂತ್ರಜ್ಞಾನದ ಬಗ್ಗೆ ತಿಳುವಳಿಕೆ ನೀಡುತ್ತದೆ.